ಹಾಯ್ ಹೆಲೋ ಫ್ರೆಂಡ್ಸ್, ಎಲ್ರಿಗೂ ನನ್ನ ನಮಸ್ಕಾರ. ನಮ್ಮ ಅಡುಗೆ ಮನೆಗೆ ಸ್ವಾಗತ, ಸುಸ್ವಾಗತ. ಎಲ್ಲರಿಗೂ ಮಕರ ಸಂಕ್ರಾಂತಿಯ ಹಾರ್ದಿಕ ಶುಭಾಶಯಗಳು. ನಾನಿವತ್ತು ಮಾಡ್ತಾ ಇದ್ದೀನಿ ಖಾರ ಪೊಂಗಲ್ ಮತ್ತು ಸ್ವೀಟ್ ಪೊಂಗಲ್, ಎರಡು ಒಟ್ಟಿಗೆ ಮಾಡ್ತಾ ಇದ್ದೀನಿ. ತುಂಬ ಚೆನ್ನಾಗಿರುತ್ತೆ ಮತ್ತು ತುಂಬಾ ಈಸಿ ಮಾಡೋದು. ಎಳ್ಳು ಬೆಲ್ಲ ತಿಂದು ಒಳ್ಳೆ ಮಾತನಾಡಿ ಅಂತ ಹೇಳ್ತಾ ಇವಾಗ ಅಡುಗೆನ ಹೇಗೆ ಮಾಡೋದು ಅಂತ ನೋಡ್ಕೊಂಡು ಬರೋಣ. ಹಾಗೆ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್, ನನಗೆ ಇದೇ ರೀತಿಯಾಗಿ ನೀವು ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಒಂದು ಕಪ್ಪು ನಾನು ಅಕ್ಕಿನ ತಗೊಂಡಿದ್ದೀನಿ. ಯಾವ್ದು ಬೇಕೋ ಅದು ಅಕ್ಕಿನ ನೀವು ಯೂಸ್ ಮಾಡ್ಕೋಬೋದು, ನಿಮ್ಮ ಮನೆಯಲ್ಲಿ ಯಾವ್ದಿದೆಯೋ ಅದನ್ನು. ನಾನು ಒಂದು ಬಟ್ಲು ಹೆಸರುಬೇಳೆ ಕೂಡ ತಗೊಂಡಿದ್ದೀನಿ. ಇದು ನಮ್ಮ ಹೊಲದಲ್ಲಿ ಆಗಿರೋವಂಥ ಹೆಸರುಬೇಳೆ, ಅದಕ್ಕೆ ಈ ಥರ ಇದೆ. ಇವಾಗ ಮೊದಲಿಗೆ ಚೆನ್ನಾಗಿ ಹುರಿದುಕೊಳ್ಬೇಕು, ಎರಡು ಒಟ್ಟಿಗೆ ಹಾಕ್ಬಿಟ್ಟು ಹುರಿದುಕೊಳ್ಬೇಕು. ಕಲರ್ ಚೇಂಜ್ ಆಗೋವರೆಗೂ ಚೆನ್ನಾಗಿ ಹುರಿದುಕೊಳ್ಬೇಕು. ಹುರಿದ್ಬಿಟ್ಟು ಮಾಡಿದರೆ ಪೊಂಗಲ್ ರುಚಿನೇ ಬೇರೆ ಇರುತ್ತೆ ಫ್ರೆಂಡ್ಸ್. ನಾನು ಈ ಮೆಜರ್ಮೆಂಟಲ್ಲಿ ತೊಗೊಂಡಿದ್ದೀನಲ್ಲ, ಖಾರ ಪೊಂಗಲ್ಲು ಮತ್ತು ಸ್ವೀಟ್ ಪೊಂಗಲ್ಗೆ ಕರೆಕ್ಟಾಗಿ ಅಳತೆ ಬರುತ್ತೆ ನೋಡಿ ಫ್ರೆಂಡ್ಸ್. ಇವಾಗ ಇದಾಗಿದೆ, ಇದನ್ನು ಒಂದು ಬೌಲಿಗೆ ಎತ್ತಿಟ್ಕೋತೀನಿ. ಇವಾಗ ಇದಕ್ಕೆ ನೀರು ಹಾಕ್ಬಿಟ್ಟು ಚೆನ್ನಾಗಿ ತೊಳ್ಕೋಬೇಕು. ಇವಾಗ ಇದು ಚೆನ್ನಾಗಿ ತೊಳ್ಕೊಂಡಾಗಿದೆ. ಇವಾಗ ಇದನ್ನು ನಾನು ಒಂದು ಕುಕ್ಕರ್ಗೆ ಹಾಕೋತಾ ಇದ್ದೀನಿ. ಇವಾಗ ಇದಕ್ಕೆ ಯಾವ ಕಪ್ಪಿಂದ ನಾವು ಅಕ್ಕಿ ಮತ್ತು ಬೇಳೆನ ತೊಗೊಂಡಿದ್ದೀವಲ್ಲ ಅದೇ ಕಪ್ಪಿಂದ ಎರಡು ಕಪ್ಪು ನೀರನ್ನು ಹಾಕೋತಾ ಇದ್ದೀನಿ. ಹಾಗೆ ಅದೇ ಕಪ್ಪಲ್ಲಿ ಒಂದು ಕಪ್ಪು ಹಾಲನ್ನು ಕೂಡ ಹಾಕೋಬೇಕು. ಇವಾಗ ಮುಚ್ಚಳನ ಮುಚ್ಚಿಬಿಟ್ಟು ಮೂರು ವಿಜಿಲ್ ಆಗೋವರೆಗೂ ಕೂಗಿಸ್ಕೋಬೇಕು. ಇವಾಗ ನಾವು ಇನ್ನೊಂದು ಪಾತ್ರೆಗೆ ನಾವು ಯಾವ ಬಟ್ಲಿಂದ ಅಕ್ಕಿ ಬೇಳೆನ ತೊಗೊಂಡಿದ್ದೀವಲ್ಲ ಅದೇ ಬಟ್ಲಿಂದ ಒಂದು ಬಟ್ಲು ನಾನು ಬೆಲ್ಲನ ತೊಗೊಂಡಿದ್ದೀನಿ. ಒಂದು ಬಟ್ಲು ಬೆಲ್ಲ ತೊಗೊಂಡಿದೆಯಲ್ಲ, ಅದಕ್ಕೆ ಒಂದು ಸ್ವಲ್ಪ ಕಮ್ಮಿ ಬಟ್ಲು ನೀರನ್ನು ಹಾಕೋಬೇಕು, ಒಂದು ಮುಕ್ಕಾಲು ಭಾಗದಷ್ಟು. ಇವಾಗ ಬೆಲ್ಲನ ಕರಗಿಸ್ಕೋಬೇಕು. ಇವಾಗ ಬೆಲ್ಲ ಕರಗಿದೆ, ಇವಾಗ ನಾನು ಇದನ್ನು ಶೋಧಿಸ್ಕೋತಾ ಇದ್ದೀನಿ ಈ ಥರ. ಯಾಕಂದರೆ ಬೆಲ್ಲದಲ್ಲಿ ಏನಾದರೂ ಕಸ ಇದ್ದರೆ ಹೋಗ್ಬಿಡುತ್ತೆ ನೋಡಿ ಫ್ರೆಂಡ್ಸ್. ಬೆಂದಿದೆ, ಎಷ್ಟು ಚೆನ್ನಾಗಿ ಬೆಂದಿದೆ ನೋಡಿ. ಇವಾಗ ಇದನ್ನು ಡಿವೈಡ್ ಮಾಡ್ಕೋಬೇಕು. ಇವಾಗ ನಾನು ಸಿಹಿ ಪೊಂಗಲ್ ಮಾಡೋದಕ್ಕೆ ಇದರಿಂದ ಒಂದು ಅರ್ಧನ ಇದರಲ್ಲಿ ಹಾಕೋತಾ ಇದ್ದೀನಿ ನಾನು ಬೇರೆ ಪಾತ್ರೆಯಲ್ಲಿ ನೋಡಿ. ಇಲ್ಲಿ ಅರ್ಧ ಭಾಗದಷ್ಟು ನಾನು ಬೇರೆ ಪಾತ್ರೆಯಲ್ಲಿ ಹಾಕಿದ್ದೀನಿ. ಇನ್ನು ಅರ್ಧ ಇದನ್ನು ಖಾರ ಪೊಂಗಲ್ ಮಾಡೋದಕ್ಕೆ ಇಟ್ಕೊಂಡಿದ್ದೀನಿ. ಇವಾಗಿದ್ದು ಸಿಹಿ ಪೊಂಗಲ್ ಇದೆಯಲ್ಲ, ಇದಕ್ಕೆ ನಾವು ಬೆಲ್ಲದ ನೀರು ಶೋಧಿಸ್ಕೊಂಡು ಇಟ್ಕೊಂಡಿದ್ದೆ ಅಲ್ಲ, ನಾನು ಬೆಲ್ಲ ಕರೆಸ್ಕೊಂಡ್ಬಿಟ್ಟು ಇದನ್ನು ಇದಕ್ಕೆ ಸೇರಿಸ್ತಾ ಇದ್ದೀನಿ. ಇವಾಗಿದು ಖಾರ ಪೊಂಗಲ್ ಇದೆಯಲ್ಲ, ಇದಕ್ಕೆ ನಾನು ನೀರನ್ನು ಸೇರಿಸ್ಕೊತಾ ಇದ್ದೀನಿ. ನೀವು ನೋಡ್ಕೊಂಡ್ಬಿಟ್ಟು ಹಾಕ್ಕೊಳ್ಳಿ. ಇದಕ್ಕೂ ಕೂಡ ನೀವು ನೀರು ಬೇಕು ಅನ್ನಿಸಿದರೆ ಮಾತ್ರ ಇದಕ್ಕೆ ನೀರು ಸೇರಿಸ್ಕೊಳ್ಳಿ, ಇಲ್ಲಾಂತಂದರೆ ಬೇಡ. ಇದಕ್ಕೆ ನೀರು ಬೇಕಾಗಲ್ಲ, ಕರೆಕ್ಟಾಗಿದೆ ನೋಡಿ. ಈ ಥರ ನೀರು ಸೇರಿಸ್ಕೊಂಡ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿದ್ದೀನಿ. ಇವಾಗ ನಾನು ಎರಡಕ್ಕೂ ಕೂಡ ಒಣ ಕೊಬ್ಬರಿನ ತುರಿದುಕೊಂಡ್ಬಿಟ್ಟು ಹಾಕೋತಾ ಇದ್ದೀನಿ. ನೀವು ಬೇಕಿದ್ರೆ ಹಸಿ ಕೊಬ್ಬರಿ ಕೂಡ ಹಾಕೋಬಹುದು. ಇವಾಗ ನೋಡಿ ನಾನು ಸ್ವೀಟ್ ಪೊಂಗಲ್ಗೂ ಕೂಡ ಹಾಕೋತಾ ಇದ್ದೀನಿ, ಚೆನ್ನಾಗಿರುತ್ತೆ. ಎಲ್ಲರೂ ಸಾಮಾನ್ಯವಾಗಿ ಹಸಿ ಕೊಬ್ಬರಿನ ಯೂಸ್ ಮಾಡೋದು, ನಾನು ಒಣ ಕೊಬ್ಬರಿನ ಯೂಸ್ ಮಾಡ್ತಾ ಇದ್ದೀನಿ ಇವತ್ತು. ಇವಾಗ ಒಂದ್ಸರಿ ಮಿಕ್ಸ್ ಮಾಡಿಬಿಟ್ಟು ಇದಕ್ಕೆ ಕುದಿಯೋದಕ್ಕೆ ಬಿಟ್ಬಿಡಬೇಕು. ಅದು ಕುದಿಯೋವರೆಗೂ ನಾವು ಖಾರ ಪೊಂಗಲ್ಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೋತಾ ಇದ್ದೀನಿ ನಾನು. ಇವಾಗ ಒಂದು ಚಮಚ ಜೀರಿಗೆ ಪೌಡರ್ನ ತಗೋತಾ ಇದ್ದೀನಿ ನಾನು. ಒಂದು ಚಮಚ ಜೀರಿಗೆ ಪೌಡರ್ ಹಾಕ್ತಾ ಇದ್ದೀನಿ. ಇವಾಗ ಮಿಕ್ಸ್ ಮಾಡಿಬಿಟ್ಟು ಇದನ್ನು ಕೂಡ ಇವಾಗ ಕುದಿಯೋಕ್ಕೆ ಬಿಟ್ಬಿಡಬೇಕು ನೋಡಿ. ಸ್ವೀಟ್ ಪೊಂಗಲು ರೆಡಿಯಾಗಿದೆ. ಇಷ್ಟಿದ್ರೆ ಸಾಕು, ಜಾಸ್ತಿ ಗಟ್ಟಿಯಾಗಿಬಿಟ್ರೆ ಚೆನ್ನಾಗಿರಲ್ಲ ತಿನ್ನೋದಕ್ಕೆ.
ಅದಕ್ಕೋಸ್ಕರ. ಇವಾಗ ನಾನು ಒಂದು ಬಾಣಲೆಗೆ ಒಂದು 4 ಸ್ಪೂನು ತುಪ್ಪನ ಹಾಕ್ತಾ ಇದ್ದೀನಿ. ನಾನು ಶ್ರೀಕೃಷ್ಣ ತುಪ್ಪನ ಯೂಸ್ ಮಾಡ್ತಾ ಇದ್ದೀನಿ. 4 ಸ್ಪೂನ್ ಹಾಕೋತಾ ಇದ್ದೀನಿ ನಾನು. ನಿಮಗೆ ಜಾಸ್ತಿ ಬೇಕು ಅಂತಂದರೆ ಜಾಸ್ತಿ ಹಾಕ್ಕೊಳ್ಳಿ, ಪೊಂಗಲ್ಗೇನು ಎಷ್ಟು ತುಪ್ಪ ಇದ್ರೂ ಅಷ್ಟು ಚೆನ್ನಾಗಿರುತ್ತೆ. ಇವಾಗ ಇದಕ್ಕೆ ಗೋಡಂಬಿನ ಹಾಕೋತಾ ಇದ್ದೀನಿ. ನಿಮಗೆ ಬೇಕಿದ್ರೆ ಬಾದಾಮು, ಆಮೇಲೆ ಒಣದ್ರಾಕ್ಷಿ ಅದೆಲ್ಲ ಹಾಕೋಬೋದು. ನಾನು ಇಲ್ಲಿ ಬರೇ ಕಾಜು ಮಾತ್ರ ಹಾಕೋತಾ ಇದ್ದೀನಿ. ನೋಡಿ, ಈ ಥರ ಫ್ರೈ ಮಾಡ್ಕೊಂಡಿದ್ದೀನಿ. ಇವಾಗ ಇದನ್ನು ಸ್ವೀಟ್ ಪೊಂಗಲ್ ಇವಾಗ ರೆಡಿಯಾಗಿದೆ. ಇವಾಗ ನಾವು ಸ್ಟೌನ ಆಫ್ ಮಾಡ್ಕೊಳ್ಳೋಣ. ಇವಾಗ ನಾವು ಖಾರ ಪೊಂಗಲ್ಗೆ ಒಗ್ಗರಣೆ ಕೊಟ್ಕೋಬೇಕು. ಇವಾಗ ನಾನು ಒಂದು 5 ಸ್ಪೂನ್ ತುಪ್ಪನ ಹಾಕಿದ್ದೀನಿ. ಇವಾಗ ಇದಕ್ಕೆ ಗೋಡಂಬಿ ಹಾಕೋತಾ ಇದ್ದೀನಿ. ಇವಾಗ ಸ್ವಲ್ಪ ಕಲರ್ ಚೇಂಜ್ ಆಗಬೇಕು. ಇದಾದಮೇಲೆ ಇದಕ್ಕೆ ಒಂದು 4 ಹಸಿಮೆಣಸಿನ್ಕಾಯಿನ ಹಾಕೋತಾ ಇದ್ದೀನಿ. ನೀವು ಖಾರ ಜಾಸ್ತಿ ತಿಂತೀನಿ ಅಂದರೆ ಜಾಸ್ತಿ ಹಾಕೋಬೋದು, ಕಡಿಮೆ ಅಂದರೆ ಕಡಿಮೆ ಹಾಕೋಬೋದು. ಇವಾಗ ಇದಕ್ಕೆ ಸ್ವಲ್ಪ ಕರಿಬೇವನ್ನ ಸೇರಿಸ್ಕೋತಾ ಇದ್ದೀನಿ. ಇವಾಗ ಇದಕ್ಕೆ 1 ಚಮಚ ಶುಂಠಿನ ಹಾಕೋತಾ ಇದ್ದೀನಿ. ನಾನು ತುರಿದ್ಬಿಟ್ಟು ಹಾಕ್ಕೊಂಡಿದ್ದೀನಿ. ಇವಾಗ ಇದಕ್ಕೆ 1 ಚಮಚ ಜೀರಿಗೆ ಮತ್ತು ಒಂದು ಅರ್ಧ ಚಮಚ ಕಾಳು ಮೆಣಸನ್ನ ಹಾಕೋತಾ ಇದ್ದೀನಿ. ಇದಾದಮೇಲೆ ಒಂದು ಸ್ವಲ್ಪ ಹಿಂಗನ್ನು ಹಾಕೋಬೇಕು. ನಾನು ಇಲ್ಲಿ MDHನ ತೊಗೊಂಡಿದ್ದೀನಿ, ಕಾಣಿಸ್ತಾ ಇದೆ ಅಲ್ವಾ? ಒಂದು ಸ್ವಲ್ಪ ಸಾಕು ಫ್ಲೇವರ್ಗೋಸ್ಕರ. ಇವಾಗ ಇದಕ್ಕೆ ಒಂದು 1/2 ಚಮಚ ಅರಿಶಿನನ ಹಾಕೋತಾ ಇದ್ದೀನಿ. ಇವಾಗ ಈ ಮಿಶ್ರಣನ ನಾನು ಖಾರ ಪೊಂಗಲ್ಗೆ ಹಾಕೋತಾ ಇದ್ದೀನಿ. ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ನೋಡಿದ್ರಲ್ಲ ಫ್ರೆಂಡ್ಸ್, ಎರಡು ಒಟ್ಟಿಗೆನೆ ಎಷ್ಟು ಈಸಿಯಾಗಿ ಮಾಡ್ಕೋಬಹುದು, ಖಾರ ಪೊಂಗಲು, ಸ್ವೀಟ್ ಪೊಂಗಲು. ಇವಾಗ ಇದಕ್ಕೆ ಕೊತ್ತಂಬರಿ ಸೊಪ್ಪನ್ನು ಸೇರಿಸ್ಕೋತಾ ಇದ್ದೀನಿ. ಕೊತ್ತಂಬರಿ ಸೊಪ್ಪನ್ನು ಹಾಕಿದ ಮೇಲೇ ಕಲರ್ಫುಲ್ ಆಗಿರೋದು ಯಾವುದು ಅಡುಗೆ ಕೂಡ. ನಿಮ್ಗೆ ಸ್ವಲ್ಪ ಗಟ್ಟಿ ಅನಿಸಿದರೆ ಬಿಸಿ ನೀರನ್ನು ಸೇರಿಸ್ಕೊಳ್ಳಿ ಫ್ರೆಂಡ್ಸ್, ಇಲ್ಲ ಅಂತಂದರೆ ಕರೆಕ್ಟಾಗಿರುತ್ತೆ. ಇವಾಗ ಇದು 1 ನಿಮಿಷ ಬೇಯಬೇಕು ಅಷ್ಟೇ ಸಾಕು. ಅದ್ರ ನಂತರ ಗ್ಯಾಸ್ನ ಆಫ್ ಮಾಡ್ಕೊಂಡಿರಬೇಕು. ಇವಾಗ ಇದಕ್ಕೆ 1/2 ನಿಂಬೆಹಣ್ಣು ರಸನ ಸೇರಿಸ್ಕೋಬೇಕು ಫ್ರೆಂಡ್ಸ್. ಇವಾಗ ಇದಾಗಿದೆ, ಸ್ಟೌನ ಆಫ್ ಮಾಡ್ಕೋತಾ ಇದ್ದೀನಿ. ನೋಡಿದ್ರಲ್ಲ ಫ್ರೆಂಡ್ಸ್, ನಮ್ಮ ಖಾರ ಪೊಂಗಲ್ ಮತ್ತು ಸ್ವೀಟ್ ಪೊಂಗಲ್ ಎರಡು ರೆಡಿಯಾಗಿದೆ. ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡೋದನ್ನು ಮರಿಬೇಡಿ ಫ್ರೆಂಡ್ಸ್. ಎಲ್ಲರಿಗೂ ಮತ್ತೊಮ್ಮೆ ಹ್ಯಾಪಿ ಮಕರ ಸಂಕ್ರಾಂತಿ. ನೀವು ಒಂದ್ಸರಿ ಟ್ರೈ ಮಾಡಿ ನೋಡಿ ಫ್ರೆಂಡ್ಸ್, ತುಂಬಾ ಅಂದರೆ ತುಂಬಾ ಚೆನ್ನಾಗಿರುತ್ತೆ, ಮತ್ತು ಎರಡು ಒಂದೇ ಸರಿ ಮಾಡ್ಕೋಬಹುದು. ಬಾಯ್ ಫ್ರೆಂಡ್ಸ್.